ನಾನು ಎಲ್ಲರಿಗೂ ಹೇಳ್ತೀನಿ, ಅನೀಶು ಫಸ್ಟ್ ಸಿನಿಮಾಲ್ಲೇ ಗೆದ್ದ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದ ಆಡಿಯನ್ಸ್ ಆರ್ ಯುನೋ ನನಗೆ ಕೊಡ್ತಿರೋ ಪ್ರೀತಿ ಇಲ್ಲ, ನನ್ನ ಸಕ್ಸಸ್ ಆಗಬೇಕು, ನನ್ನ ಸಕ್ಸಸ್. ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರಣ್ಯನಗರದಲ್ಲಿ, ಸಮ್ಮನ್ ಕೇಮ್ ಸರ್ ನವೆಂಬರ್ 22ಕ್ಕಲ್ವ ಸಿನಿಮಾ ರಿಲೀಸು. ಹೌದು ಅಂತೆ ಸರ್, ನೀವು ಗೆಲ್ತೀರ ಸರ್, ನಿಮಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಐ ವಾಸ್ ಲೈಕ್ ವಾಟ್, ಇದಕ್ಕಿಂತ ಏನು ಬೇಕು, ಇದಕ್ಕಿಂತ ಏನು ಬೇಕು. ಏನೋ ಐ ಆಮ್ ಕ್ಲಿಯರ್ಲಿ ಟಚ್ಡ್ ಆ್ಯಂಡ್ ಒಂದೊಂದು ಟೈಮ್ ಎಮೋಷ್ನಲ್ ಆಗ್ತೀನಿ. ಬಿಕಾಸ್ ದ ಟೀಮ್, ನನಗೆ ಇರೋಂಥ ಈ ಟೀಮ್, ಇಲ್ಲಾಂದರೆ ನನ್ನ ಪ್ರಶಾಂತ್ ತುಂಬ ಕ್ಲೆವರ್ ಪ್ರೊಡ್ಯೂಸರ್ ಅಣ್ಣ, ಬಟ್ ಎಂಥ ಕ್ಲೆವರ್ ಅಂದರೆ ಸರ್ ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ, ಇ ವಿಲ್ ನಾಟ್ ಪ್ರೊಡ್ಯೂಸ್. ಗುಲ್ಟು ಮಾಡಿದಾಗೂ ಜೊತೆಯಲ್ಲಿದ್ದ ನನಗೆ ಮಾಡಿಲ್ಲ, ಸಾರ್ವಜನಿಕರು ನನಗೆ ಮಾಡಿಲ್ಲ. ಆರಾಮ್ ಅರವಿಂದ್ ಸರ್ ಕೇಳಿ, ಗುರು ಇದು ಮಾಡ್ತೀನಿ ನಿನಗೆ, ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸೊ ವೆರಿ ಬಿಸ್ನೆಸ್ ಮ್ಯಾನ್. ಶ್ರೀಕಾಂತ್ ಎಮೋಷ್ನಲ್, ಎಷ್ಟು ಎಮೋಷ್ನಲ್ ಅಂದರೆ ಒಂದೊಂದು ಸರಿ ಅನಿಸುತ್ತೆ ನನಗೆ ಯಾವುದಾದ್ರೂ ಇನ್ನಿನ ಜನದಲ್ಲಿ ತಂದೆ ಆಗಿ ಹುಟ್ಟಿದ್ನ ಶ್ರೀಕಾಂತ್. ನನಗೆ ಲಿಟ್ರಲಿ ಸರ್ ಫ್ರಮ್ ಅಕೀರಾ ಈಸ್ ಬೀನ್ ವಿತ್ ಮೀ. ಯಾರಿಗಾದರೂ ಒಂದು ಫ್ರೆಂಡ್ ಅಂತ ಬೇಕಂದರೆ ಶ್ರೀಕಾಂತ್ ಥರ ಇರಬೇಕಂತ. ದ ವೇ ಈ ಸ್ಟ್ಯಾಂಡ್ಸ್ ಇನ್, ನಮ್ಮ ಅಪ್ಪ ಅಮ್ಮ ಎಲ್ಲ ನಿಲ್ಲೋದು ಅದು ಸ್ವಾರ್ಥ ಅವ್ರ ಮಗಗೋಸ್ಕರ. ಇವನು ಎಂಥ ಮ್ಯಾಡ್ ಫೆಲೋ ಅಂದರೆ ನಿನಗೋಸ್ಕರ ನಿಲ್ತೀನಿ, ನಿನಗೂ ಎಷ್ಟೋ ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡೋ, ನೀನು ಇನ್ನೊಂದು ಸಿನಿಮಾ ಮಾಡು ಬಾ ಅಂದರೆ ಮಾಡಲ್ಲ. ನೀನು ಗೆಲ್ಲೋವರೆಗೂ ನಿನಗೇ ಮಾಡ್ತಿದ್ದೆ, ನಿನ್ನ ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ, ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ. ಸೊ ಐ ಆಮ್ ವೆರಿ ಮಚ್ ಯುನೋ, ಇದು ಇದೆಲ್ಲವೂ ನನ್ನ ಅದೃಷ್ಟ ಅನಿಸುತ್ತೆ. ನಮ್ಮ ನಂದೀಶ ಇದ್ದಾನೆ, ನಿಂತ್ಕೊಳ್ಳಿ ಚಿನ್ನ, ಎಲ್ಲರೂ ನೋಡಲಿ ನಿನ್ನ. ಅಕೀರಾಯಿಂದ ನಿಂತಿದ್ದಾನೆ ಸರ್ ಲೈಟಿಂಗ್ ಡಿಪಾರ್ಟ್ಮೆಂಟು, ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ 70 ಜನ ನನ್ನವರೇ. ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಕಂಟ್ರೋಲ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಇವ್ರು ಎಲ್ಲವೂ ನನ್ನ ಸುತ್ತ. ನಾನು ಎಲ್ಲೋ ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ, ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ. ಇವರೆಲ್ಲರೂ ಪ್ರತಿನಿತ್ಯ ನಾನು ಒಂದು 6 ಗಂಟೆಗೆ ಆಗೋದು, ಒಂದೊಂದು ಸರಿ 7 o'clock ಆಗಿಬಿಡುತ್ತೆ. ಅಣ್ಣ ನೀನು ಮಾಡು, ಫ್ರೇಮ್ ಚೆನ್ನಾಗಿ ಬರುತ್ತಾ, ನೀನು ಮಾಡು, ನೀನು ಮಾಡು, ನೀನು ಮಾಡು. ಸೊ ಈ ಸಪೋರ್ಟ್, ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊತಿದ್ದೀನಿ. ಡೋಂಟ್ ನೋ, ಅಭಿ ಬಗ್ಗೆ 2 ಮಾತು, ವೆರಿ ಟ್ಯಾಲೆಂಟೆಡ್ ಗೈ. ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳ್ಕೊಳ್ಳಿರದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಎಮ್ ಅರವಿಂದ್ ಸ್ವಾಮಿ, ಯು ಒನ್ ಆಸ್ ಅ ಡೈರೆಕ್ಟರ್, ಯು ಒನ್ ಆಸ್ ಅ ಡೈರೆಕ್ಟರ್, ಯು ವಿಲ್ ಗೆಟ್ ಆಫರ್ಸ್. ಮುರಳಿ ಸರ್ ಇದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಹೇಳು. ಆ್ಯಂಡ್ ಅಗೈನ್ ಪ್ರಶಾಂತ್ ಅವರು ಹೇಳ್ದಂಗೆ ಮಿಲನ ಅವರು, ನನಗೆ ಮಿಲನ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಇದೆಲ್ಲವೂ ಶಿ ಇಸ್ ಪ್ರೂವ್ಡ್. ಪ್ರಮೋಷನ್ ಟೈಮಲ್ಲಿ ತುಂಬ ಏನೋ ದ ವೇಶಿ, 2 ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ, ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಆಗ್ತಿದ್ದಾರೆ ಈ ಟೈಮಲ್ಲಿ ನೀವು ಪ್ರಮೋಷನ್ ಮಾಡಬಾರ್ದು. ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಶಿ ಕಮ್ಸ್, ಶಿ ಗಿವ್ಸ್ 2 ಇಂಟರ್ವ್ಯೂಸ್ ಆ್ಯಂಡ್ ಶಿ ಗೋಸ್ ಬ್ಯಾಕ್, ಫೀಡ್ ದ ಬೇಬಿಗೆ ಫೀಡ್ ಮಾಡಿ ಮತ್ತೆ ಬರ್ತಾರೆ. ಆಟ್ಸ್ ಆಫ್ ಟು ಯು. ನಾನು ಪ್ರಶಾಂತ್ ಹೇಳಿದೆ ನಿಮ್ಮ ಜೊತೆ 10 ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ರಿತಿಕಾ, ರಿತಿಕಾ ಆ್ಯಕ್ಚುಲಿ ರಿತಿಕಾ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು, ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾಲಿ. ಸೀಸನ್ ಆಲ್ಸೋ ಏನು ಇರೋ, ಮತ್ತು ನಡಿಯೋಕ್ಕಾಗಲ್ಲ, ಡಿಸೇಬಲ್ ಇರುತ್ತೆ ಈ ಕ್ಯಾರೆಕ್ಟರ್. ಎಲ್ಲರೂ ರಿಜೆಕ್ಟ್ ಮಾಡ್ತಾ ರಿಜೆಕ್ಟ್ ಮಾಡ್ತಾ ಹೋದ್ರೆ ಮೇ ಬಿ ನಿನಗೆ ಬರ್ದಿತ್ತಮ್ಮ ಇದು. ಐ ಥಿಂಕ್ ದಿಸ್ ಆ್ಯಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್. ಒಂದು ಪದ ಇಲ್ಲಾಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ. ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರಾದರೂ ಮಿಸ್ ಮಾಡಿದೆ, ಆ್ಯಂಡ್ ಟೆಕ್ನಿಷಿಯನ್ಸ್ ಅರ್ಜುನ್ ಜನ್ಯ ಸರ್ 3 ಸಾಂಗ್ಸ್ ಕೊಟ್ಟರು ಅದೇ ಥರ. ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಆಗಿರ್ಬೋದು, DOP ಎಲ್ಲರೂ. ಯಾರಾದರೂ ಮಿಸ್ ಮಾಡಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು, ಬರಲಿ ಸರ್.